ಇವರು ಆನಿಕಲ್ ತಾಲೂಕಿನ ಮೇಡಹಳ್ಳಿಯ ಪ್ರಗತಿಪರ ರೈತ ಮುರುಗೇಶ್. ತನಗಿರುವ ಕೇವಲ 23 ಗುಂಟೆ ಕೃಷಿ ಭೂಮಿಯಲ್ಲಿ ಏಕಕಾಲದಲ್ಲಿ 16 ವಿದೇಶಿ ಬೆಳೆ ಬೆಳೆದು ಕೈತುಂಬ ಕಾಸು ನೋಡ್ತಿದ್ದಾರೆ. ಮುರುಗೇಶ್ ಓದಿದ್ದು 10ನೇ ತರಗತಿವರೆಗೆ ಮಾತ್ರ. ಅಪ್ಪ ಅಮ್ಮ ಓದಿಸ್ತೀನಿ ಅಂದ್ರೂ ಕೇಳದ ಮುರುಗೇಶ್ 5 ವರ್ಷದ ಹಿಂದೆ ಕೃಷಿ ಕೆಲಸಕ್ಕೆ ಇಳಿದ್ರು. ಆದರೆ ಎಲ್ಲರಂತೆ ರಾಗಿ ಭತ್ತ ಬೆಳೆಯಲು ಹೋಗದೆ ಇಂಟರ್ನೆಟ್ ಪ್ರಗತಿಪರ ರೈತರ ನೆರವಿನಿಂದ ವಿದೇಶಿ ಬೆಳೆ ಬೆಳೆಯಲು ನಿಂತರು. ಬ್ರೊಕೊಲಿ, ಗ್ರೀನ್ ನೋಟಿಸ್, ರೋಮನ್ ನೋಟಿಸ್, ಚೈನೀಸ್ ಕ್ಯಾಬೇಜ್, ಯೆಲ್ಲೋ ಕ್ಯಾರೆಟ್, ಬ್ಲಾಕ್ ಕ್ಯಾರೆಟ್, ಹೀಗೆ ಹಲವು ಬೆಳೆ ಬೆಳೆದು ವಿದೇಶಗಳಿಗೂ ರಫ್ತು ಮಾಡ್ತಿದ್ದಾರೆ. ಸರ್, ಇದು ನಮ್ಮದೇ ಒಂದು ಸಂಸ್ಥೆ ಅಂತ ಮಾಡ್ಕೊಂಡಿದ್ದೀರಿ, ರೈತರದ ಸಂಸ್ಥೆ ಅಂತೇಳಿ. ಮಧ್ಯಾಹ್ನ 2 ಗಂಟೆಗೆ ನಮ್ಗೆ ಇಂಡೆಂಟ್ ಕೊಡ್ತಾರೆ. ಮಧ್ಯಾಹ್ನ 2 ಗಂಟೆ ಮೇಲೆ ನಾವು ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡು ಮೈಸನ್ನು ತೊಗೊಂಡೋಗಿ ಡೆಲಿವರಿ ಕೊಡ್ತೀವಿ. ಮೈಸನ್ನಲ್ಲಿ ನಮ್ಮ ಮೇಡಮ್ನವರು ಎಷ್ಟೆಷ್ಟು ಬಂದಿದೆ, ಏನು ಕ್ವಾಂಟಿಟಿ ಇದೆ ಅಂತೇಳಿ ಎಲ್ಲ ಲೆಕ್ಕ ಮಾಡಿ ಮತ್ತು ಅದನ್ನು ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ. ಅವರು ಔಟ್ಲೆಟ್ಗಳಲ್ಲಿ ಸೇಲ್ ಮಾಡಿ ನಮಗೆ ಒಳ್ಳೆ ಲಾಭ ಕೊಡ್ತಾ ಇದೆ. ಮುರುಗೇಶ್, ಕೃಷಿ ನೋಡಲು ಯಾವಾಗಲೂ ಸಂಘ ಸಂಸ್ಥೆಗಳು, ವಿದೇಶಿ ವ್ಯಕ್ತಿಗಳು ಆಗಮಿಸ್ತಾ ಇರ್ತಾರೆ. ಎಲ್ಲರಿಗೂ ತಮ್ಮ ಬಳಿ ಇರುವ ಮಾಹಿತಿ ಹಂಚಿಕೊಳ್ತಾರೆ ಮುರುಗೇಶ್. ಈ ಬಗ್ಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಕಡಿಮೆ ಜಾಗದಲ್ಲಿ ಮುರುಗೇಶ್ವರ ಈ ತರ ಮಾಡ್ತಾ ಇರೋದ್ರೆ ತುಂಬಾ ಖುಷಿ ಆಗುತ್ತೆ. ಅರ್ಧ ಮುಕ್ಕಾಲು ಎಕರೆಯಲ್ಲಿ ಇಷ್ಟು ತರ ಬೆಳೆದು ಅವ್ರ ಮನೆ ಸಂಸಾರ ಎಲ್ಲ ನಡೆಸ್ಕೊಂಡು ಅವ್ರ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದಾರೆ. ಇದಕ್ಕೂ ಇನ್ನೇನು ಬೇಕು ಹೇಳಿ, ಇನ್ನೆಷ್ಟು ಬೇಕು ಹೇಳ್ರಿ ದುಡ್ಡು? ಜೀವನ ಮಾಡಕ್ ಆಗ್ತಾ ಇದೆ, ಮಕ್ಕಳನ್ನ ಓದ್ಸಕ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆಯಲ್ಲ ಇಷ್ಟೇ ಜಾಗದಲ್ಲಿ. ಇನ್ನು ಬೇರೆ ವೃತ್ತಿ ಏನು ಮಾಡ್ತಾ ಇಲ್ಲ ಅವರು. ಅನಾದಿ ಕಾಲದ ಕೃಷಿ ಮಾಡ್ತಾ ಸಾಲ ತೀರಿಸಲಾಗದೆ ಒದ್ದಾಡ್ತಾ ಇರೋ ಕೃಷಿಕರ ನಡುವೆ ಯುವ ರೈತ ಮುರುಗೇಶ್ ವಿಭಿನ್ನವಾಗಿ ಕಾಣ್ತಾರೆ. ಅಂಬರೀಶ್, ಮಂಜು, ಪಬ್ಲಿಕ್ ಟಿವಿ, ಆನೇಕಲ್. ಅಲ್ಲ, 23 ಗಂಟೆ ಅಂದರೆ ಹೆಚ್ಚು ಕಡಿಮೆ ಅರ್ಧ ಎಕರೆನೇ. 40 ಗುಂಟೆ ಲೆಕ್ಕ ಹಿಡಿದ್ರೆ ಅರ್ಧ ಎಕರೆನೇ. ಅಲ್ಲ ರೈಟ್, ಮುರುಗೇಶನ್ ಕೇಳೋಣ ಕ್ವಿಕ್ ಆಗಿ, ಜಾಸ್ತಿ ಟೈಮ್ ಸಿಕ್ಕಲ್ಲ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀರಿ. ಹಾಂ, ಕಾಣತ್ತಲ್ಲ ಚೆನ್ನಾಗಿರೋದು ನೀವು. ಓಕೆ, ವೆರಿ ಗುಡ್. 10ನೇ ಕ್ಲಾಸ್ ಓದಿದ್ದು ಯಾಕೆ ಬಿಟ್ರಿ ಓದೋದನ್ನ? ಸರ್, ಓದ್ಸಕ್ಕೆ ಮನೇಲಿ ರೆಡಿ ಇದ್ರು. ಹಾಂ, ಅಂದರೆ ನಮಗೆ ತಂದೆ ತಾಯಿ ಓದಿಲ್ಲ, ಮತ್ತು ಅಲ್ಲಿ ನಮಗೆ ಅಕ್ಕಪಕ್ಕ ಓದಿರೋರು ಯಾರು ಸಿಕ್ಕಲಿಲ್ಲ. ನಾವು ಇದ್ದಿದ್ದು ಒಂದು ತೋಟದಲ್ಲಿ. ಅಕ್ಕಪಕ್ಕ ಇದ್ರೆ ಅವರು ಎಕ್ಸಾಮ್ ಬರೀತಾರ ನಿಮ್ಮ ಪರವಾಗಿ ಬಂದು? ಇಲ್ಲ ಸರ್. ಮತ್ತೆ ಅಲ್ಲ, ಮನೇಲಿ ನಮಗೆ ಟ್ಯೂಷನ್ ಸ್ಕೂಲಿಂದ ಬಂದಾಗ ಹೇಳ್ಕೊಡೋರಾದ್ರೂ ಬೇಕಲ್ವ? ಇಲ್ಲ ತಂದೆ ತಾಯಿ ಆದರೂ ಬೇಕು. ಸ್ಕೂಲ್ ಇರೋದು ಯಾಕೆ ಮತ್ತೆ ಟ್ಯೂಷನ್ ಹೇಳ್ಕೊಡೋದಾದ್ರೆ? ಇಲ್ಲ ಸರ್, ಆಗಿನ ಕಾಲದಲ್ಲಿ ಸ್ಕೂಲ್ ಇದ್ರೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅಂತ ಬಿಟ್ಟೆ ಆತ ಕಡೆಗೆ ಅಂತ. ಅಷ್ಟೇ, ಏನೀಗ ಏನು ಓದ್ದವ್ರೆಲ್ಲ ಬುದ್ಧಿವಂತರ? ಇಲ್ಲ ಬಿಡಿ. ಮತ್ತೆ ಓದ್ದೇ ಇದ್ದವ್ರೆಲ್ಲ ಪೆದ್ರ? ಇಲ್ಲ. ಯಾವನು ಹೇಳ್ದವನು ಅಲ್ವಾ? ನಿಜ ಸರ್. ಓಕೆ, 23 ಗುಂಟೆ ಜಮೀನು ಫಾದರಿಂದನಾ ಬಂದಿರೋದು? ಅಪ್ಪನಿಂದ? ಹೌದು, ನಮ್ಮ ತಾತ ಅವರು ಸರ್. ಎಷ್ಟು ಮಕ್ಕಳು? ನಾವು ಇಬ್ಬರು. ಇಬ್ಬರು ಹಂಚ್ಕೊಂಬಿಟ್ರೆ 23 ಗುಂಟೆನ? ಅಥವಾ 23 ಹಂಚ್ಕೊಂಡ ಮೇಲೆ ಬಂತ? ಇಲ್ಲ, ನಮ್ಮ ತಂದೆಯವರು ಹಂಚ್ಕೊಂಡ ಮೇಲೆ ಅವ್ರಿಗೆ 23 ಗುಂಟೆ ಬಂತು. ನಿಮಗೆ 23 ಬಂತು. ಓಕೆ, ನೀರು ಹೆಂಗೆ? ಬೋರಾ ಸರ್? ಬೋರೇ. ಬೋರೋ? ಬೋರೋ ಅಂತ ಹೇಳಕ್ಕೆ ನೋವಾಗ್ತದೆ. ಹೌದು. ಯಾಕೆ? ಯಾಕಂದರೆ ಇರೋ 23 ಗುಂಟೆ ಜಮೀನು, 13 ಬೋರ್ ಹಾಕಿರೋದು, 1600 ಅಡಿ, 1500 ಅಡಿ ಈ ತರ ಫೈನಲಿ. ಅಲ್ಲಿ ನೀರಾವರಿ ಪೈಲಾಗಿ ಲಾಸ್ಟ್ ಬೋರಲ್ಲಿ ನೀರು ಸಿಕ್ಕಿದೆ ನನಗೆ. ಅಲ್ಲಿ ನೀರಾವರಿ ಆಗಕ್ಕೆ ಜಾಗನೇ ಇಲ್ವಲ್ಲ. ಅಲ್ಲಿ ಏನು ಮಾಡ್ತೀರಾ? ಎಲ್ಲಿಂದ ಬರಬೇಕು ನೀರಾವರಿ ಬರಬೇಕು ಅಂದ್ರೆ ಬರಕ್ಕಾಗಲ್ವಲ್ಲ. ಆಗಲ್ಲ, ಆದ್ರೂ ನೋಡ್ಬೇಕಾ, ಭೂಮಿ ತಾಯಿನ ಬಿಡ್ಕೂಡ್ದು ಅಂತೇಳಿ. ಏನ್ ಮಾಡ್ತಕ್ಕಾಗತ್ತೆ? ಯಾರು ಹೋಗ್ಬಿಟ್ಟು ಓಲಾಕ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಭೂಮಿ ಒಳಗೆ ನೀರು ಬಿಡಕ್ಕಾಗತ್ತಾ? ಆಗಲ್ಲ. ಮತ್ತೆ ಎಲ್ಲ ಒಡೆದು ಎತ್ಕೊಂಡ್ಬಿಟ್ಮೇಲೆ ಇನ್ನೇನು ಮಾಡೋದು ಈಗ? ಏನು ಮಾಡ್ತೀರಾ? ಏನೇ ಮಾಡೋ ಕೆಲಸ ಚೆನ್ನಾಗೇ ಮಾಡಿದ್ದೀರಲ್ಲ. ಹೌದು. ಈ ಬೆಳೆಗಳನ್ನು ಈ ಅದ್ಯಾವುದೋ ಇಂಟರ್ನೆಟ್ಟು ಕೃಷಿ ಅದು ಹೆಂಗೆ ಅದು ಲೆಕ್ಕ ಹೇಳಿ ಒಂಚೂರು? ಏನಂತ ಹೇಳಿ ಅದೇನು ಇಂಟರ್ನೆಟ್ಟು ಕೃಷಿ ಅದ್ಯಾರೋ ಪರಿಚಯ ಇದ್ದವರು ಹೆಂಗೆ ಸಿಗಾಕೊಂಡ್ರೆ ಅವರೆಲ್ಲ? ಸರ್, ನಾವು ಮೊದಲು ಕೆಮಿಕಲ್ ಹಾಕಿ ನಾನು ತೋಟ ಮಾಡ್ತಾ ಇದ್ದೆ. ಏನು ತೋಟ ಇದೆ? ಎಲ್ಲ ತರಕಾರಿಯನ್ನು ಕೆಮಿಕಲಲ್ಲಿ ಬೆಳೀತಾ ಇದೆ, ಟೊಮಟೊ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಎಲ್ಲನೂ. ಈ 7 ವರ್ಷದ ಹಿಂದೆಗಡೆ ಸಾವಯವ ಕೃಷಿ ಸಹಜ ಸಮೃದ್ಧ ಅನ್ನೋದು ಒಂದು ಗುಂಪು ನನಗೆ ಬಂದು ಕೇಳ್ತು. ಏನಂತ? ನೀನು ತರಕಾರಿ ಬೆಳ್ಕೊಡಪ್ಪ, ನಿನ್ನ ಹತ್ರ ಎಷ್ಟೇ ಇರಲಿ ನಾವು ತಗೊಂತೀರ ಅಂತೇಳಿ. ಅವರೇ ಬಂತು? ಹೌದು. ತಗೊಳಪ್ಪ, ಸಾವಯವ ಗ್ರಾಮ ಮಾಡಬೇಕಂತ ಬಂದಾಗ ಅವರು ಬಂದಿದ್ರು. ನಾನು ಹೋಗಿ ಫಸ್ಟ್ ದಿವಸ ನೋಡಿದೆ, 2 ಕಟ್ ಸೊಪ್ಪು, 1 ಕೆಜಿ ತರಕಾರಿ ಈ ಥರ ತಗೊಂತ ಇದ್ರು ಅವರು. ಇದು ನಮಗೆ ಲಾಯಕ್ಕಲ್ಲ, ನಾವು ಯಾಕಂದರೆ ಎಕರೆಗಟ್ಟಲೆ ಬೆಳಿತೀರಿ, ಲೋಡ್ಗಟ್ಟಲೆ ಬೆಂಗಳೂರಿಗೆ ಕಳಿಸ್ತೀನಿ, ಲಾಭ ಹೆಚ್ಚಿಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ಕೈ ಸುಟ್ಕೊಂಡ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ ದೊಡ್ಡವರು. ಹಾಗೆ 5 ವರ್ಷದ ಆದಮೇಲೆ ಮತ್ತೆ ಹೋದೆ, ಏನೋ ಅಲ್ಲಿ ಸ್ವಲ್ಪ ಸೋರೆಕಾಯಿ ಬೆಳೆದಿದ್ದೀನಿ, ಒಂದು ಸತಿ ನೋಡಿ ಹೇಗಿದೆ ಯಾವ ಥರ ಅಂತ ಹೇಳ್ಬಿಟ್ಟು. ಅವರು ಸ್ಟಾರ್ಟಿಂಗು ನಂಬಲಿಲ್ಲ ನನ್ನ ಹತ್ರ. ಇದು 10 ಗಂಟೆಯಲ್ಲಿ ಬೆಳೆದಿದ್ದ ಸೋರೆಕಾಯಿ ಸ್ವಲ್ಪ ತಗೊಂಡೋಗಿ ಲ್ಯಾಬ್ಗೆ ಕೊಟ್ಟು ಚೆಕ್ ಮಾಡಿದ್ರು, ಸಾವಯವನ ಇಲ್ಲ ಕೆಮಿಕಲ್ ಅಂತ. ಮತ್ತೆ ಬುದ್ಧಿವಂತರವರಲ್ಲ, ಸಾವಯವ ಅಂತ ಯಾವಾಗ ಗೊತ್ತಾಯ್ತು. ಆಮೇಲೆ 10 ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿದೆ, 10 ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿದೆ, 23 ಗಂಟೆಯಲ್ಲಿ ಬೆಳೀತಾ ಇದ್ದೀನಿ ಸರ್. ಈಗ ಚೆನ್ನಾಗಾಗತ್ತಾ? ಚೆನ್ನಾಗಾಗಿದೆ ಸರ್. ಮತ್ತೆ ಫಾರಿನ್ ಕಳಿಸ್ತೀರಿ ಅಂತಾರೆ, ಎಲ್ಲಿ ಯಾರು ಕಳಿಸೋದು ಫಾರಿನ್ಗೆ? ಈಗ ನಾವೆಲ್ಲ ಬೆಳೆದು ನಾವು ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ, ನಮ್ಮ ಆಫೀಸ್ಗೆ. ಮೈಸೂರಲ್ಲಿ ಒಂದು ಸಹಜ ಸಮೃದ್ಧ ಅಂತೇಳಿ ಒಂದು ನಾವು ಫಾರಿನ್ ಕಳಿಸ್ತಾರಾ? ಹೌದು.
ಅವರು ಔಟಾಪು ಬೇರೆ ಕಡೆ ಎಲ್ಲ ಕಳಿಸ್ತಾ ಇದ್ದಾರೆ, ಕೇರಳ ಚೆನ್ನಾಗಿ ನಾವು ಕಳಿಸಿದಿರಿ, ನಮ್ಮ ಹೆಡ್ ಆಫೀಸ್ನಿಂದ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಚೆನ್ನಾಗಿದೆಯಾ ಲಾಭ? ಚೆನ್ನಾಗಿದೆ ಸರ್, ನಮಗೀಗ ಲಾಲ್ಬಾಗ್ಕಿನ್ನ 20% ಎಕ್ಸ್ಟ್ರಾ ಸಿಗ್ತಾ ಇದೆಯಲ್ಲ ಲಾಲ್ಬಾಗ್ ರೇಟ್ಕಿನ್ನ. ಲಾಭ ಲಾಲ್ಬಾಗ್ ರೇಟ್ಕಿನ್ನ 20% ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಲಾಲ್ಬಾಗ್ ರೇಟ್ಗಿಂತ ಜಾಸ್ತಿ ಆಪ್ಕಾಮ್ಸ್ಗಿಂತ? ಹೌದು. ಹಾಂ ಹೌದು. ವಾ, ಬೆಸ್ಟ್ ಆಯ್ತಲ್ಲ. ಮತ್ತೆ ಮತ್ತೆ ಈಗ ಅಕ್ಕಪಕ್ಕದವರು ಬರೀ ಸ್ಟೇಟ್ಮೆಂಟು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇವರು, ನಮ್ಮ ಮುರುಗೇಶ್ ಬಹಳ ಪ್ರಗತಿಪರ ರೈತರು. ಅಥವಾ ಏನಾರು ಮಾಡೋಣ ಅಂತ ಹೊರಡ್ತಾರೋ ನಮ್ಮವರು? ಆ ತರ ಹೇಳಿದ್ರೆ ಇನ್ನ ಖುಷಿ ಬಿದ್ದು ಇನ್ನ ಚೆನ್ನಾಗಿ ಮಾಡ್ತಾ ಇದ್ದೆ ನಾನು. ನಮ್ದು ಊರ್ ಪಕ್ಕದಲ್ಲೇ ತೋಟ, ಊರ್ ಪಕ್ಕದಲ್ಲಿ ರೋಡ್ ಬೇರೆ, ನಮ್ಮ ತೋಟದ ಪಕ್ಕದಲ್ಲಿ ಪ್ರತಿಯೊಬ್ರು ಇವನೇ ತಿಕ್ಲೋನ ಇಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ರೆ ಇದಕ್ಕೆ 4 ಲಕ್ಷ ಕಾಸು ಬತ್ತಿತ್ತು. 13 ಬೋರ್ ಹಾಕಿ 20 ಲಕ್ಷ ಸಾಲ ಮಾಡ್ಕೊಂಡ, ಸಾಲ ಮಾಡ್ಕೊಂಡು 23 ಗಂಟೆಯಲ್ಲಿ 40 ಥರ ಬೆಳೆ ಬೆಳೀತಾ ಇದ್ದಾನೆ. ಇವನಿಗೇನು ಬುದ್ಧಿ ಇದೆ, ಎಲ್ಲ ಸಂತೆಗಳಲ್ಲಿ ಮಾರ್ಕೊಬೇಕು ಇವನು ಅಂತ ಜನ ಈಗಲೂ ಅಂತ ಇದ್ದಾರೆ. ಆದರೆ ಅವ್ರ ಪಾಡ್ಕೆ ಅವ್ರು ಅನ್ಕೊಂಡು ಹೋಗ್ತಾ ಇಲ್ಲ, ನನಗೇನು ತೊಂದರೆ ಇಲ್ಲ. ಯಾಕೆ ನನಗೆ ಗೊತ್ತಾದಲ್ಲಿ ಎಷ್ಟು ಲಾಭ ದುಡಿತಾ ಇದ್ದೀನಿ ಮಾಡಿದ್ರೆ. ಮುರುಗೇಶ್, 40 ಟೈಪ್ ಎಲ್ಲ ಬೆಳೆದ್ರೆ ಕ್ವಾಂಟಿಟಿ ಸಿಗಲ್ಲ ಅಲ್ವಾ? ಅಷ್ಟೊಂದು ಕ್ವಾಂಟಿಟಿ ಸಿಗತ್ತಾ ಸರ್? ಈಗ ನಮ್ದೇನಾಗಿ 40 ಟೈಪ್ ಅಂದರೆ ಒಂದು ಗುಂಟೆಗೆ ಒಂದು ಆಗ್ಲಿಲ್ವಲ್ಲ, 1/4 ಗುಂಟೆಗೆ ಒಂದೊಂದು ಆಗ್ತಾ ಬಂತಲ್ಲ, ಹೆಚ್ಚು ಕಡಿಮೆ 1/2 ಗುಂಟೆ, 1/2 ಗುಂಟೆಗೆ ಒಂದೊಂದು. ಕೆಲವು ಐಟಮ್ ಬಂದು ಒಂದೇ ನಾವು ಒಂದು 1/2 ಗುಂಟೆನು ಬೇಕಾಗಲ್ಲವಲ್ಲ. ನಮಗೆ 1000 ಅಡಿ ಒಂದು ವಾರಿಗೆ ಎಷ್ಟು? 1000 ಚಿಲ್ಲರೆ ಅಡಿ. ಹೌದು, ಒಂದು ವಾರಿಗೆ ಎಷ್ಟು ಬೇಕಾಗುತ್ತೆ? 40,000. 40,000 ಚಿಲ್ಲರೆ ಅಡಿ ಸ್ಕ್ವೇರ್ ಇದು ಏನು 1 ಎಕರೆಗೆ? ಸರ್, ಈಗ ನಮಗೆ ಒಂದು ವಾರಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಮಾತ್ರ ಬೆಳೆಯೋಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಓ, ಹಂಗಾಗಿ ಬೆಳೆಯೋದದು? ಹೌದು. ಈಗ ನಮಗೆ ಇಂಡೆಂಟ್ ಬರ್ತದೆ ನಮ್ಮ ಸಹಜ ಸಮೃದ್ಧದಿಂದ, ಇಷ್ಟು ಬೆಳ್ಕೊಡಿ ಅಂತ. ಹೌದು, ಒಂದು ವಾರಿಗೆ ಇಷ್ಟು ಬೆಳ್ಕೊಡ್ಬೇಕು, ತಿಂಗಳಲ್ಲಿ ಇಷ್ಟು ಕೊಡಬೇಕಂತ ಒಂದು ಇದಿರ್ತದೆ. ನಾವು ಅದನ್ನ ನೋಡ್ಕೊಂಡೆ ಕ್ವಾಂಟಿಟಿ ಆಗ್ತಿರ್ತೀರಿ, ಬೆಳೀತಾ ಇರ್ತೀರಿ. ಓ, ಹಂಗೆ ಲೆಕ್ಕಾಚಾರ. ಹೌದು, ಅಂದರೆ ಆರ್ಡ್ರಿಗೆ ತಕ್ಕಂತೆ ಬೆಳೆಯೋದು. ಆರ್ಡ್ರಿಗೆ ತಕ್ಕಂತೆನೂ ಬೆಳೀತಾ ಇದ್ದೀರಿ. ಮತ್ತೆ ನಾನು ತರಕಾರಿ ಟೈಲರ್ ಇದ್ದಂಗೆ. ಹಾಂ, ಅದೇ ಥರನೇ ತರಕಾರಿ ಟೈಲರು ಅಲ್ವಾ? ಇರ್ಬೋದು. ಸಖತ್ತಾಗಿದೆ ಬಿಡ್ರಿ ರೀ. ಏ, ಬರ್ಬೇಕಪ್ಪ, ನೋಡ್ಬೇಕು, ಆನೆಕಲ್ಲು ಹತ್ರ ಇದೆ ಬೇರೆ. ಹೌದು ಸರ್, ನೋಡ್ಬೇಕು ಸರ್. ಈಗ ನಮ್ಗೂ ವ್ಯಾಲ್ಯೂ ಇದೆಯಾ ಸಿಕ್ಕಾಬಿಟ್ಟೆ? ಅಲ್ಲ, ಈಗ ನನಗೆ ಒಂದು ಖುಷಿ ಏನಾಗ್ತಾ ಇದೆ ಅಂದರೆ, ಎಲೆ ಮರ ಕಾಯಂಗೆ ರೈತರು ಎಲ್ಲೋ ಒಂದು ಕಡೆ ಇದ್ರು, ಇವತ್ತು ನೀವು ಟೀ ಮೀಡಿಯಾದಲ್ಲಿ ತಂದು ಕುಳಿಸಿರೋದಕ್ಕೆ ನಿಜವಾಗ್ಲು ಇನ್ನೂ ಬೇರೆ ರೈತರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾ ಇದೆ. ನಾನು ಅದ್ರ ಬಗ್ಗೆ ತುಂಬ ಖುಷಿ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದನ್ನ ಬಿಡಿ, ಮಾಡಲಿ, ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ, ಬೇಕಾದವ್ರು ಫಾಲೋ ಮಾಡಲಿ, ಸಾಕಿದ್ರು ಬಿಟ್ಕೊಳ್ಳಿ ಇರಲಿ ಅಲ್ವಾ? ಹೌದು. ಓಕೆ, ಮುರುಗೇಶ್ ಚೆನ್ನಾಗಿದೆ. ಆನಿಕಲ್ಲಲ್ಲಿ ಜಮೀನು ಬೆಲೆ ಇದೆಯಾ ಸಿಕ್ಕಾಬಿಟ್ಟೆ ನಿಮ್ಮದು? ಇದೆ ಸರ್. ಹಾಂ, ಮತ್ತೆ ಹಂಗೆ ಇಟ್ಕೊಳ್ಳಿ, ಮಾರ್ಕಿರ್ಬಿಟ್ಟಿರ ಆಮೇಲೆ? ಇಲ್ಲ ಸರ್, ಅದು ಮಾರಾಕಿರೋದೇ 23 ಗಂಟೆ. ನನ್ನ ಮಗನಿಗೆ ಕೊಡಿ ಸರ್. ನಾನು ಆ ಕಡೆ ಆನೆಕಲ್ಗೆ ಬಂದಾಗ ಹೆಂಗಿದ್ರು ಸಿಟಿ ಹತ್ರ ಬಂದಾಗ ನೋಡ್ತೀನಿ. ಓಕೆ ಸರ್. ಹಾಂ ಅಲ್ವಾ? ಹೌದು, ನಿಜ. ಓಕೆ, ವೆರಿ ಗುಡ್, ಕಂಗ್ರಾಚುಲೇಷನ್, ವೆಲ್ ಡನ್, ಬ್ಯೂಟಿಫುಲ್, ಥ್ಯಾಂಕ್ ಯು.